ಇದು ನನಗೆ ತುಂಬ ಇಷ್ಟವಾದಂಥ ಕತೆ. ಇದು ಆದ ಘಟನೆ. ಅಮೆರಿಕದಲ್ಲಿ ಒಂದು ಮನೆ, ಪುಟ್ಟ ಹುಡುಗ, ತಂದೆ ಇಲ್ಲ, ತಾಯಿ ವಿಪರೀತ ಬಡತನದಲ್ಲಿ ಯಾರದೋ ಮನೆ ಕೆಲಸ ಮಾಡಬೇಕು, ಕಸ ಮುಸರೆ ಮಾಡ್ಕೊಂಡಿರಬೇಕು. ಈ ಹುಡುಗನಿಗೆ ರೋಗ ಬೇರೆ, ರಿಕೆಟ್ಸ್ ರೋಗ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದ್ದಾವೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಹಸಿವು, ಯಾವಾಗಲೂ ಅಜೀರ್ಣ, ಒದ್ದಾಡ್ತಾ ಇದ್ದ ಹುಡುಗ, ಗುಣ ಇಲ್ಲ, ಔಷಧಿ ಕೊಡೋಕೆ ದುಡ್ಡಿಲ್ಲ. ಆದರೆ ಹುಡುಗನಿಗೆ ಹುಚ್ಚು ಏನು ಅಂದರೆ ಫುಟ್ಬಾಲ್ ಆಟದ ಬಗ್ಗೆ ಹುಚ್ಚು, ಅಸಾಧ್ಯ ಹುಚ್ಚು ಫುಟ್ಬಾಲ್ ಆಟದ ಬಗ್ಗೆ. ಒಂದ್ಸಲ ಈಗ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಡೆ ಪೋಸ್ಟರ್ ನೋಡಿದ, ಒಂದು ಗೋಡೆ ಮೇಲೆ ಪೋಸ್ಟರ್ ಹಾಕಿತ್ತು, ಮುಂದಿನ ತಿಂಗಳು ನಮ್ಮ ಊರಿನ ಗ್ರೌಂಡಲ್ಲಿ ಫುಟ್ಬಾಲ್ ಮ್ಯಾಚ್ ಆಗ್ತದೆ, ದೊಡ್ಡ ಫುಟ್ಬಾಲ್ ಮ್ಯಾಚ್ ಆಗ್ತದೆ, ಅದರೊಳಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ವಿಲ್ಸನ್, ಅವರು ಭಾಗವಹಿಸ್ತಾ ಇದ್ದಾರೆ ಅಂತ. ಹುಡುಗನ ತಲೆ ಗಿರ್ರಂದ್ಬಿಡ್ತು. ವಿಲ್ಸನ್ ಅಂದ್ರೆ ದೇವರೇ ಇದ್ದಂಗೆ ಹುಡುಗರಿಗೆಲ್ಲ. ಆಗಿನ ಕಾಲಕ್ಕೆ ಫುಟ್ಬಾಲ್, ಅಮೆರಿಕನ್ ಫುಟ್ಬಾಲ್ ಲೆಜೆಂಡ್, ಅವನು ಬದುಕಿದಾಗೆ ದಂತಕಥೆ ಆದಂಥವನು. ಅವನು ಬರ್ತಾನೆ ಅಂತ ನೋಡಬೇಕು ಅನ್ನಿಸ್ತು ಹುಡುಗನಿಗೆ. ಇವನು ಟಿಕೆಟ್ ತಗೋಬೇಕು ಅಂತ ಗೊತ್ತಿಲ್ಲ, ಗೊತ್ತಿದ್ರೂ ದುಡ್ಡಿಲ್ಲ. ಅವನೇನು ಮಾಡ್ದ, ಹೋದ ಫುಟ್ಬಾಲ್ ಆಟ ನೋಡೋಕೆ ಹೋಗದ. ಏನು ಜನ 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 25-30 ಸಾವಿರ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವನೇನು ಮಾಡಿದ, ಆ ಹಲಗೆಯಿಂದ ಒಂದು ಗ್ಯಾಲರಿ ಮಾಡಿದ್ರಲ್ಲ ಅದ್ರ ಕೆಳಗೆ ತೂರ್ಕೊಂಡು ಹೋದ. ಅವನಿಗೇನು ಟಿಕೆಟ್ ಬೇಕಾಗಿಲ್ಲ, ಏನಿಲ್ಲ, ಕುರ್ಚಿನೂ ಬೇಕಾಗಿಲ್ಲ, ನೆಲದ ಮೇಲೆ ಕೂತ್ಕೊಂಡ, ಕಾಲು ಮಡಿಚ್ಕೊಂಡು ಆಟ ಶುರು ಆಯಿತು. ಆ ಹುಡುಗನಿಗೆ ಹಸಿವೆ ಕಂಗಾಲಾಗಿದೆ. ಅವನಿಗೆ ಈ ಗ್ಯಾಲರಿಯಲ್ಲಿ ಮೇಲೆ ಕೂತಂತೆ ಯಾವುದೋ ಒಬ್ಬ ಶ್ರೀಮಂತ ಹುಡುಗ ಇರಬೇಕು, ಬ್ರೆಡ್ ತಿಂತ ಇದ್ದಾನೆ, ಅವನಿಗೆ ಇಷ್ಟ ಆಗಲಿಲ್ಲ ಅಂತ ಬಿಸಾಕ್ಬಿಟ್ಟ ಹುಡುಗ. ಈ ಹುಡುಗ ಕೆಳಗೆ ಕೂತಿದ್ನಲ್ಲ, ಟಪ್ ಅಂತ ಹಾರಿ ಹಿಡ್ಕೊಂಡ, ಮಣ್ಣೆಲ್ಲ ಜಾಡಿಸ್ದ. ಅದು ಎಂಜಲಾದದ್ದು ಅಂತ ಕಲ್ಪನೆ ಕೂಡ ಇಲ್ಲ ಅವನಿಗೆ. ಏನಾಕಾಗಲಿ, ಹೊಟ್ಟೆಗೆ ಸಿಗ್ತಲ್ಲ ಬ್ರೆಡ್ಡು, ಅದು ತಿನ್ಕೊಂಡು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಚೂರು ಚೂರ ತಿನ್ಕೊಂಡು ಆಟ ನೋಡ್ತಾ ಇದ್ದ. ಆಟ ಮುಗೀತು. ಮುಗಿದ್ಮೇಲೆ ಹೋದ, ಅಲ್ಲಿ ವಿಲ್ಸನ್ ನಿಂತ್ಕೊಂಡಿದ್ದಾನೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಕೆಳಗ್ರೆ. 6 ಅಡಿ 4 ಇಂಚು ಎತ್ತರ ದೈತ್ಯ ಅವನು, ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ ಎಲ್ಲರೂ ಹುಡುಗರು ಹುಡುಗಿಯರು ಸೇರ್ಕೊಂಡಿದ್ದಾರೆ. ಆಟೋಗ್ರಾಫ್, ಅವನ ಸಿಗ್ನೇಚರ್ ತೊಗೋಬೇಕು, ಎಲ್ಲರೂ ಸಹಿ ಮಾಡಿಸ್ಕೋಬೇಕು ಅಂತ ನಿಂತಿದ್ದಾರೆ. ಇವನು ಹೋದ ಪಕ್ಕದಲ್ಲಿ ನಿಂತ್ಕೊಂಡ, ಕಣ್ಣು ಮುಂದೆ ಚಿತ್ರ ಬರಬೇಕು. ಅಟ್ ದೊಡ್ಡ ಮನುಷ್ಯನ ಪಕ್ಕದಲ್ಲಿ ಇಷ್ಟೇ ಪುಟ್ಟ ಹುಡುಗ, ಊದ್ಕೊಂಡು ಹೊಟ್ಟೆ, ಕೈ ಕಾಲು ಕಡ್ಡಿ, ಹಾಗೆ ಕೈಯಲ್ಲಿ ಬ್ರೆಡ್ ಇದೆ, ಹಿಡ್ಕೊಂಡು ಹಿಂಗೆ ವಿಲ್ಸನ್ ಮುಖ ನೋಡ್ತಾ ಇದ್ದ. ಒಂದೆರಡು ನಿಮಿಷ ವಿಲ್ಸನ್ ಅವನ ಕೈ ಬಡ್ದ. ಕೈ ಬಡದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನಪ್ಪ ಅದು ಅಂತ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ಕಾಲೇ ಕಾಣಿಸ್ತಿರ್ಲಿಲ್ಲ ಸರ್ ನೀವು ಓಡುವಾಗ, ನಾನು ಇಡೀ ಆಟ ಮುಗಿಯೋವರೆಗೂ ಬರೀ ನಿಮ್ಮ ಕಾಲೇ ನೋಡ್ತಾ ಇದ್ದೆ ಸರ್, ಏನು ಓಟ ಅದು, ಅದ್ಭುತ ಅನ್ನಿಸ್ತು ಸರ್ ಅಂತ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ತಟ್ಟಿದೆ ಅವನು. ಮತ್ತೇನಪ್ಪ ನಿಂದು ಅಂತ ವಿಲ್ಸನ್ ಕೇಳಿದ. ಹುಡುಗ ಹೇಳ್ದ, ಸರ್ ಎರಡನೇ ಗೋಲ್ ಹೇಗೆ ಹೊಡೆದ್ರಿ ಸರ್, ನೀವು ಚೆಂಡು ನಿಮ್ಗಿಂತ ಮುಂದಿತ್ತು ಸರ್, ತಕ್ಷಣ ತಲೆ ಕೆಳಗೆ ಮಾಡಿ ಹಿಂದಿಂದ ಹೋದ್ರಲ್ಲ ಸರ್ ಕಾಲು, ಆ ಗೋಲ್ ಹೋಯ್ತದು, ಏನು ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು, ಭಾಳ ಚೆನ್ನಾಗಿತ್ತು ಸರ್ ಅಂದ. ಆಯಿತು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡದ ಅವನು. ಈ ಸಲ ವಿಲ್ಸನ್ ಕೋಪ ಬಂತು, ಯಾಕೋ ತಿರ್ಗಾ ಮರ್ಕ ಕೈ ಬಡಿತೇ ನೀನು, ಏನು ಬೇಕಾಗಿತ್ತು ನಿನಗೆ ಹೇಳಿ ನೋಡೋಣ ಅಂದ. ಆ ಹುಡುಗ ಒಂದು ಚೂರು ಗಾಬರಿ ಆದಂಗೆ ಅನ್ನಿಸ್ತು. ಅವನು ಹೇಳ್ದ, ಸರ್ ನೀವೇನೇನು ಇದುವರೆಗೂ ಸಾಧನೆ ಮಾಡಿದ್ದೀರೋ, ಯಾವ ಮ್ಯಾಚಲ್ಲಿ ಎಷ್ಟು ಗೋಲ್ ಹೊಡೆದಿದ್ದೀರೋ, ಎಲ್ಲವನ್ನೂ ಬರೆದಿಟ್ಕೊಂಡಿದ್ದೀನಿ ಸರ್ ಮನೇಲಿ, ನಿಮ್ಮ ಸಾಧನೆಗಳ ದಾಖಲೆ ಎಲ್ಲ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ ಸರ್, ಮೇಲೆ ಮೇಲೆ ನೋಡ್ತಾ ಇರ್ತೀನಿ ಸರ್ ಅಂದ. ವೆರಿ ಗುಡ್ ವೆರಿ ಗುಡ್ ಮಾಡು, ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷ ಮತ್ತೆ ಕೈ ಬಡದ ಅವನು. ಈ ಸಲ ಅಂತೂ ರೇಗ್ ಹೋಗ್ಬಿಡ್ತು ಅವನಿಗೆ. ಏನು ತಿರ್ಗಾ ಮರ ಕೈ ಬಡಿತೀಯಲ್ಲ ನೀನು, ಇನ್ನೊಂದು ಸಲ ನನ್ನ ಕೈ ಮುಟ್ಟಿಗೆ ಹೊರಗೆ ಹಾಕ್ಬಿಡ್ತೀನಿ, ಏನು ಹೇಳೋದು ಕಡೆ ಸಲ ಹೇಳು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ದ, ಸರ್ ಮರಿಬೇಡಿ ಸರ್, ಒಂದಲ್ಲ ಒಂದು ದಿವಸ ನಿಮ್ಮ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ವಿಲ್ಸನ್ ಸಹಿ ಮಾಡೋದು ನಿಲ್ಲಿಸ್ಬಿಟ್ಟ. ಹುಡುಗನೇ ನೋಡ್ತಾ ಇದ್ದ. ಈ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಹುಡುಗನಿಗೆ, ಕೈ ಕಾಲು ಕಡ್ಡಿ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ. ಅವನು ಹೇಳೋದು ನಿಮ್ಮೆಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂತಾನೆ ಅಂತ. ಮುಂದೆ 16 ವರ್ಷಗಳ ನಂತರ ಅದೇ ಹುಡುಗ ವಿಲ್ಸನ್ನ ಎಲ್ಲ ರೆಕಾರ್ಡ್ ಬರೆದು ಅಮೆರಿಕದ ಅತ್ಯಂತ ಗ್ರೇಟ್ ಫುಟ್ಬಾಲರ್ ಅಂತ ಹೆಸರಾದ. ಅವನ ಹೆಸರು ಓಜೆ ಸಿಂಪ್ಸನ್ ಅಂತ. ಅವನ ದೂರದರ್ಶನದಲ್ಲಿ ಸಂದರ್ಶನ ಮಾಡುವಾಗ ನಾನು ಅಮೆರಿಕದಲ್ಲಿದ್ದೆ, ಲೈವ್ ಬ್ರಾಡ್ಕಾಸ್ಟ್ ಕೇಳಿದೆ ಅದನ್ನು ನಾನು. ಆ ಸಂದರ್ಶನ ಮಾಡುವಂಥ ಹೆಣ್ಮಗಳು ಪ್ರಶ್ನೆ ಕೇಳಿದ್ಲು ಓಜೆ ಸಿಂಪ್ಸನ್ಗೆ, ಅಷ್ಟು ಬಡದ್ಬನತನದ ಬಂದವರು, ನಿಮಗೇನೂ ಅವಕಾಶಗಳಿರಲಿಲ್ಲ, ಆದರೆ ಅವತ್ತೇ ಹೇಳಿದ್ರಂತೆ ವಿಲ್ಸನ್ಗೆ ನೀನು ಎಲ್ಲ ದಾಖಲೆಗಳನ್ನು ಮುರಿತೀನಿ ಅಂತ, ಅದು ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳಿದ್ಲು. ಆತ ಹೇಳಿದ, ಬಹಳ ಸುಲಭ ಇದೆ ಅಂದ. ನಾನು ಎರಡೇ ಮಾಡಿದ್ದು, ಒಂದು ಅತ್ಯಂತ ಎತ್ತರದ ಗುರಿ ಇಟ್ಕೊಂಡೆ, ಯಾಕಂದರೆ ವಿಲ್ಸನ್ಗಿಂತ ದೊಡ್ಡ ಫುಟ್ಬಾಲ್ ಆಟಗಾರ ಅವತ್ತು ಇರಲಿಲ್ಲ ಪ್ರಪಂಚದಲ್ಲಿ ಯಾರು. ನನಗೇನು ಕಾಂಪಿಟೇಷನ್ ಇದ್ದರೂ ಅವ್ರ ಜೊತೆಗೆ, ಉಳಿದವ್ರ ಜೊತೆ ಕಾಂಪಿಟೇಷನ್ ಇಲ್ಲೇ ಇಲ್ಲ. ಅತ್ಯಂತ ಎತ್ತರದ ಗುರಿಯನ್ನು ಆರಿಸ್ಕೊಂಡೆ, ಮತ್ತೆ 16 ವರ್ಷಗಳ ಕಾಲ ಆ ಗುರಿ ಮೇಲಿನ ಕಣ್ಣು ತೆಗಿಲಿಲ್ಲ ಅಂತ.
ಎರಡೇ ಕೆಲಸ ಮಾಡಿದ್ದು, ಎತ್ತರದ ಗುರಿ, ಆ ಗುರಿ ಎಡೆಗೆ ಬಿಡದ ಪರಿಶ್ರಮ. ಇದನ್ನು ನಾವು ಮಕ್ಕಳಿಗೆ ಹೇಳಬೇಕು ಸ್ವಾಮಿ. ಇದನ್ನೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ತೀವಿ, 40% ಬಂದರೆ ಸಾಕು, 60% ಬಂದರೆ ಸಾಕು, ಓ ಇಷ್ಟಾದರೆ ಸಾಕು, ಅಲ್ಪತೃಪ್ತಿ. ಎತ್ತರದ ಗುರಿ ಇಟ್ಕೊಳ್ಳಿ. ಗುಂಡಪ್ಪ ಹೇಳೋದು ಅದೇನೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮರ ಸೋತು. ತತ್ವ ಸಣ್ಣದಿರಬಾರ್ದು, ಘನತತ್ವ ಇರಬೇಕು. ಕಣ್ಣು ಮುಂದೆ ದೊಡ್ಡ ತತ್ವ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಕಲಾಂ ಹೇಳ್ತಾ ಇದ್ರು ಮೇಲೆ ಮೇಲೆ, ಸ್ಮಾಲ್ ಗೋಲ್ ಈಸ್ ಅ ಕ್ರೈಮ್ ಅಂತ. ಸಣ್ಣ ಗುರಿ ಇಟ್ಕೊಂಡ್ರೆ ಅಪರಾಧ ಮಾಡಿದ ಹಾಗೆ. ಮಕ್ಕಳಿಗೆ ಎತ್ತರದ ಗುರಿ ಕೊಡಿ, ಆ ಗುರಿ ಅಡಿಗೆ ಪ್ರಯತ್ನ ಮಾಡೋದನ್ನು ಕಲಿಸಿ. ಓಜೆ ಸಿಂಪ್ಸನ್ ದೊಡ್ಡ ಸಾಕ್ಷಾತ್ಕಾರ ಮಾಡ್ಕೊಂಡಂಥ ಮನುಷ್ಯ. ಬರೀ ಎರಡೇ ಗುರಿ, ಎತ್ತರದ ಗುರಿ, ಸತತ ಪ್ರಯತ್ನ, ಅವೆರಡರಿಂದ ಜೀವನದ ಬಹುದೊಡ್ಡ ಸಾಧ್ಯತೆಗಳು ನಮ್ಮವಾಗ್ತವೆ ಅನ್ನೋದನ್ನು ಮಕ್ಕಳಿಗೆ, ತರುಣರಿಗೆ ಹೇಳ್ಕೊಡ್ಬೇಕಾಗಿದೆ.